ಬರುತ್ತೆ ಅನ್ಕೊಂಡಿದ್ದು ಬಟ್ ಅದು ಈ ವರ್ಷ ಹರಾಜ ಆಗ್ತಾ ಇರೋದ್ರಿಂದ ಅದು ಹೆಚ್ಚುವರಿ ಮಾಡ್ಕೊಂಡಿದ್ದೀವಿ. ಈಗ ಎಲ್ಲರದ್ದು ವಸೂಲಾತಿಗಳು ಮಾಡ್ಕೊತಾ ಇದ್ದೀವಿ. ಹಾಗಾಗಿ ಇದು ಅಪ್ ಟು ಡಿಸೆಂಬರ್ ವರೆಗೂ ಮಾತ್ರ ಇದೆ, 19,800 ರೂಪಾಯಿ ಮಾತ್ರ ಬಂದಿದೆ. ಅದಾದ್ಮೇಲೆ ವಾಟರ್ ಸಪ್ಲೈ ಆ್ಯಂಡ್ ಯೂಸಿಜಿ ಚಾರ್ಜಸ್ ಅಂತೇಳಿ 45 ಲಕ್ಷ ಆದಾಯ ಬರುತ್ತೆ ಅಂತೇಳಿ ನಾವು ಇಟ್ಕೊಂಡಿದ್ದು. ಅದರಲ್ಲಿ 12,68,641 ರೂಪಾಯಿ ಬಂದಿದೆ. ಮತ್ತು ವಾಟರ್ ಸಪ್ಲೈ UGD ಕನೆಕ್ಷನ್ ಚಾರ್ಜಸ್ ಅಂತೇಳಿ UGD ಚಾರ್ಜಸ್ ಅಂತೇಳಿ 1,80,000 ಬರುತ್ತೆ ಅಂತ ಹೇಳಿ ಆದಾಯ ನಿರೀಕ್ಷೆ ಮಾಡಿದ್ದು. ಅದರಲ್ಲಿ 1,77,890 ರೂಪಾಯಿ ಬಂದಿದೆ. ಮತ್ತು ರೆಂಟ್ ಬಿಲ್ಡಿಂಗ್ ಕಾಮ್ ಏನು ನಮ್ಮ ಅಂಗಡಿ ಮಳಿಗೆಗಳ ಬಾಡಿಗೆ ಇದರಲ್ಲಿ 5,28,000 ಆದಾಯ ಬರುತ್ತೆ ಅಂತೇಳಿ ಆದಾಯ ನಿರೀಕ್ಷೆ ಮಾಡಿದ್ದು. ಅದರಲ್ಲಿ 2,02,000 ಬಂದಿದೆ. ಮತ್ತು ಅನುದಾನಗಳು ಏನು ಸರ್ಕಾರದಿಂದ ಬರಬೇಕಾಗಿತ್ತು ಅದನ್ನು 1 ಕೋಟಿ ಅಂತ ಹೇಳಿ ಮಾಡ್ಕೊಂಡಿದ್ದು, ಅದು ಬರೀ 3,55,000 ಮಾತ್ರ ಬಂದಿದೆ. ಮತ್ತು SFC ಸಮಗ್ರವಾಗಿ ಅದೊಂದು ಸುಂದರವಾದ ಒಂದು ಸ್ಮಶಾನ ಆಗ್ಬೇಕಲ್ಲಿ ನಿಜವಾಗ್ಲೂ. ಗಿಡ ನೆಡೋದಾಗಲಿ ಅದಕ್ಕೊಂದು ತದ್ವಸ್ತಿ ಇರ್ಬೋದು, ಅದು ಒತ್ತುವರಿ ಆಗಿ ಅದು ತೆರವು ಮಾಡಬೇಕು. ಇರೋ ಸೀಮಿತವಾದ ಜಾಗ ನನ್ನ ಸಮಾಧಿ ಕಟ್ಟದೆ ಇರೋ ರೀತಿ ಒಂದು ಮಾಡಿ ಅಂತ ಹೆಸರು 15 ವರ್ಷದಿಂದ ಹೇಳ್ತಾ ಇದ್ದೀನಿ. ನಾನು ಹೇಳ್ದಾಗ ಬರೀ 7 ಇತ್ತು. ಕೋಟಿ 12 ಲಕ್ಷ ಬರುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಿದ್ದು, ಅದು 58 ಲಕ್ಷ ಬಂದಿದೆ. ಮತ್ತು ಅನುದಾನ SPM ಯೋಜನೆಯಲ್ಲಿ ನಾವು ಯಾವುದೂ ನಿರೀಕ್ಷೆ ಮಾಡಿಲ್ಲ, ಬಟ್ ಆದ್ರೂ ಸರ್ಕಾರದ ವತಿಯಿಂದ 12,37,000 ಅನುದಾನ ಬಂದಿದೆ ಸರ್. ಮತ್ತು ಆಸ್ತಿ ತೆರಿಗೆ